ಹಿಂದೂ ಸಂಘಟನೆ ಸಿದ್ದರಾಮಯ್ಯ ನಾನು ರೊಕ್ಕ ನೋಡ್ರಿ ಯಾರಾದ್ರೂ ಭಿಕ್ಷೆ ಬಿಡಿದ್ರು ಒಂದು ಎರಡು ರೂಪಾಯಿ ಕೊಟ್ಟರು ಒಂದು ಐದು ನೂರು ಎಸ್ ಒಂದೊಂದು ರೂಪಾಯಿ ನಿಮ್ಗೆ ಕೈಲಿ ಅಂತಂದ್ರೆ ಯಾರು ಒಂದು ರೂಪಾಯಿ ಹಾಕೋದಿಲ್ರಿ ನನ್ನ ಕಂಡಗೆ ಹಿಂಗೈತೆ ಅಂದ್ರೆ ಯಾರಾದ್ರೂ ಹಾಕ್ತಾರೆ ನಮ್ಗೆ ರೊಕ್ಕದಿಂದ ಮಾಡ್ತಾರೆ ಈಗ ಹಾಸ್ಪಿಟಲ್ ಎಲ್ಲ ನಮ್ಮ ಅಂಜುಮನ್ ಕಮಿಟಿಲಿಂದ ಎಲ್ಲರೂ ಅವರು ಭಿಕ್ಷೆ ಬೇಡಿ ಅಲ್ಲಿ ಇಲ್ಲಿ ನಮ್ಗೆ ಇದು ಮಾಡಿ ನಮ್ಮ ಎಲ್ಲ ಅವರು ಸಹಾಯ ಮಾಡಕ್ಕೆ ನಮ್ಮ ಅಂಜುಮನ್ ಅಂತಂಬ್ರಾಗ್ಲಿ ಅವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಕಡಿಮೆ ರೀ ಯಾರ ಇದ್ರಾಗ ಯಾರ ದೇವ್ರು ಹೋಗ್ತಾರ ಅಂತಾರಲ್ಲ ಹಂಗೆ ಅವ್ರ ಇದ್ರಾಗ ದೇವ್ರು ಹಾಕ್ಯಾರ ನಮ್ಮ ಹುಟ್ಟದ್ಲಿಂದ ಹಿಡಿದು ಒಂದು ನೀರಿನ ಬಾಟ್ಲಿ ಸುದಕ್ಕೆಲ್ಲ ನಮ್ಮ ಸಿದ್ದರಾಮಯ್ಯ ಈಗ ಬಂದ್ರಿ ಉಳಿಕೆದಾರ ಅವ್ರು ಬಂದ್ರ ಅಲ್ಲಿ ಅಮೂಲ್ ಬಂದ್ರು ಅವ್ರು ಬಂದ್ರು ಓಟ್ ಕೇಳಕ್ ಎಲ್ಲಾರು ಬರಲ್ಲ ರೀ ಅವಾಗ ಜಾತಿ ಗೀತಿ ಎಲ್ಲ ಹೇಳುದಿಲ್ಲ ಅಮ್ಮ ಕೈ ಮುಗಿತೀನಿ ಎಲ್ಲಾರ್ಗು ನ್ಯಾಯ ಬೇಕು ಹಿಂದೂಗೂ ಬೇಕು ಮುಸ್ಲಿಂಗೂ ಬೇಕು ಎಲ್ಲರಿಗೂ ಎಲ್ಲರೂ ಒಂದ್ ತಾಯಿ ಮಕ್ಕಳಾಗಿ ನಡಿಬೇಕು ನಾ ಹೇಳುದು ಒಂದ್ ತಾಯಿ ಮಕ್ಕಳಾಗ್ಬೇಕು ಈಗ ನಾನ್ ಭಿಕ್ಷೆ ಬಿಟ್ಟಿದ್ರೆ ಯಾರಾದ್ರೂ ತತ್ತಿ ಹಸ್ತು ಹೊತ್ತಿ ಹಸ್ತೈತೆ ಅಂದ್ರ ಯಾರಾದ್ರೂ ರೊಟ್ಟಿ ಕೊಡ್ತಾರ್ರಿ ಈಗ ಅವ್ರಿಗೆ ಯಾರಾದ್ರೂ ಬಡಿತಾರಂದ್ರೆ ಯಾರು ಸಾಥ್ ಕೊಡುದಿಲ್ರಿ ಹಂಗ ಮಾಡಬಾರ್ದ್ರಿ ಯಾಕಂದ್ರ ನಮ್ಗೆ ಆಗಿದ್ದ ಪರಿಸ್ಥಿತಿ ನೋಡ್ಲಾರ್ದಾರಿ ಪರಿಹಾರ ತಿಂದು ಕೊಡ್ತಾರಿ ನಾಳೆ ನಮ್ಮ ಗಂಡ ಒಂದ್ ವರ್ಷ ತನ ಬೆಡ್ ರೆಸ್ಟ್ ತಗೋಬೇಕು ಅದು ಎರಡ ದಿವಸ ಯಾರು ಕೊಡ್ತಾರಿ ಒಂದೇ ದಿವಸ ಅಳುವಂತೂ ಒಂದೇ ದಿವಸ ಅಳ್ತಾರ ದಿವಸ ಯಾರು ಅಳುದಿಲ್ಲ ಒಂದೇ ದಿವಸ ಅಳ್ತಾರ್ರಿ ಇನ್ನು ನಮ್ ಪರಿಹಾರಕ್ಕೆ ಬಂದಿಲ್ಲ ಸಮಸ್ಯೆ ಬಿಕ್ಕಿ ಭಿಕ್ಷೆ ಮೇಡರ ನಾನು ನಾಲ್ಕು ರೊಟ್ಟಿ ತಂದು ಯಾರಾದ್ರೂ ಹಿಂದೂ ಆದ್ರೂ ಕೊಡ್ತಾರ ಹೊಟ್ಟೆ ಅಂದ್ರೆ ಮುಸ್ಲಿಂ ಆದ್ರೂ ಕೊಡ್ತಾರ್ರಿ ಹೊಟ್ಟೆ ಅಂದ್ರೆ ಯಾರು ಕಣ್ಣಿಲ್ಲೇ ನೋಡುದಿಲ್ರಿ ಈ ನಮ್ಮ ಮನೆ ಪರಿಸ್ಥಿತಿ ದಿವಸ ಒಂದು ನಿಮ್ಗೆ ಹೇಳಿದ್ರೆ ನೀವು ಸುಮ್ಕೊಂಡಿರ್ತೀರಲ್ಲ ಇಕ್ಕಿದೇನು ಅದ ಆಳು ದಿವಸ ಒಂದು ಅಂತೀರಿ ನಮ್ಮ ಪರಿಹಾರ ಇನ್ನೊಮ್ಮೆ ಯಾರು ಇಂತ ತಪ್ಪು ಕಲ್ಪನೆ ಇಂತದ್ದು ರೌಡಿ ಕಲ್ಪು ಮಾಡಬಾರ್ದು ಹಾ ನಾ ಅದ್ರ ನಮ್ಗೆ ಯಾರು ರೊಕ್ಕ ರೂಪಾಯಿ ಬೇಡ್ರಿ ಇಂತದ್ ಇನ್ನೊಮ್ಮೆ ಯಾ ಹಿಂದೂ ಮಂದಿಗೂ ಆಗ್ಬಾರ್ದು ಮುಸಲ್ಮಾನ ಮಂದಿಗೆ ಆಗ್ಬಾರ್ದು ಯಾರಿಗೆ ಆಗ್ಬಾರ್ದು ನಾವು ತಪ್ಪು ಮಾಡಿದ್ರೆ ನಮ್ದು ಎಲ್ಲಾರ ಒಂದು ಎಪ್ಪಾರು ಹರಿದ್ರೆ ನೀವು ತಲೆ ಮಾಡಿಸ್ತೀನಿ ಕಡ್ದು ಹೋಗ್ರಿ ನಾನೇ ಆ ಸಲೆಂಡರ್ ಹಾಕ್ತೀನಿ ನಮ್ಮ ಮನೆಯವ್ರದ್ದು ಎಲ್ಲ ಕೂಡ ನಾ ಸಲೆಂಡರ್ ಹಾಕ್ತೀನಿ ನಮ್ಮ ತಪ್ಪೈತಿ ಎಲ್ಲರ ಸಲೆಂಡರ್ ಹಾಕ್ತೀವಿ ನಮ್ಮದನ್ನ ಯಾರ ಜೋಡಿ ನಮ್ದು ಅಂತ ಸಂಪರ್ಕ ಇಲ್ಲರಿ ನಮ್ಗೆ ಯಾಕೆ ಬೇಕ್ರಿ ಇದೆಲ್ಲ ನಾವು ಯಾರು ದುಡಿಯೋರಿ ಒಂದ್ ದಿವಸ ಜೀವನ ಇಲ್ಲದ್ರೆ ನಾವು ನಮ್ಮ ಅಪ್ಪಾರದ ದಾಬಾರಿ ಅದ ನಾನು ಮನ್ಯಾಗ ರೊಟ್ಟಿ ಅಲ್ಲಿ ಸೇಲ್ ಮಾಡ್ಬೇಡ್ರಿ ನಮ್ಮೂವರ್ ರೂಪಾಯಿ ಎರಡು ರೂಪಾಯಿಗೆ ರೊಟ್ಟಿ ತಗೋರಿ ಅಂತಂದು ನಾನೇ ಅಲ್ಲಿ ಹೋಗಿ ರೊಟ್ಟಿ ಸೇಲ್ ಮಾಡಿ ಬರ್ತೇನೆ ಬೇಕಾದಲ್ಲಿ ಕೇಳ್ರಿ ನಾವು ರೊಟ್ಟಿ ಎಲ್ಲೆಲ್ಲ ಸೇಲ್ ಮಾಡ್ತೀವಿ ಊರಾಗ ಯಾರು ಬೇಕಾದ್ರೆ ಮಾಡಿ ಕೊಡ್ತಾ ಮಾಡುವಂತ ನಮ್ದು ಜೀವನ ರೀ ಈ ನಮ್ಮನೆ ಮೂಲ ಗುಂಪು ಮಾಡಿದ್ರೆ ನಮ್ಮ ಯಾವ ಏನು ಮಾಡ್ಬೇಕು